ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಮ್ಮನೆಯ ಅಕ್ಕಪಕ್ಕದಲ್ಲಿರುವಂತಹ ಗಿಡಗಳ ಬಗ್ಗೆ, ಬಳ್ಳಿಗಳ ಬಗ್ಗೆ ನಾವು ಗಮನನೇ ಹರಿಸಲ್ಲ. ದೇವರು ಸೃಷ್ಟಿಸಿದಂತಹ ಎಲ್ಲ ಗಿಡ ಬಳ್ಳಿಗಳಲ್ಲಿಯೂ ಕೂಡ ಒಂದಲ್ಲ ಒಂದು ಗುಣ ಹೊಂದಿರುತ್ತೆ. ಇಂತಹದೇ ಒಂದು ಬಳ್ಳಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಸುಮಾರಷ್ಟು ಜನರಿಗೆ ಈ ಬಳ್ಳಿಯ ಬಗ್ಗೆ ತಿಳಿದಿರಬಹುದು ಅಥವಾ ಗೊತ್ತಿಲ್ಲದೆ ಇರಬಹುದು. ಈ ಬಳ್ಳಿಯನ್ನು ನಾವು ಸೊಂಟದ ನೋವು, ಕುತ್ತಿಗೆ ನೋವು, ಕಾಲು ನೋವು, ಕೈಕಾಲು ನೋವು, ಮಂಡಿ ಹಾಗೂ ಬೆನ್ನು ನೋವು, ಈ ಥರದ ಸಂಧಿಗಳಲ್ಲಿ ಆಗುವಂತಹ ನೋವನ್ನು, ಮೂಳೆಗಳಲ್ಲಿ ಆಗುವಂತಹ ನೋವನ್ನು ಕಡಿಮೆ ಮಾಡಲಿಕ್ಕೆ ಬಳಸ್ಕೊಳ್ಬಹುದು. ಅದಲ್ಲದೆ ಇದನ್ನು ಕೂದಲನ್ನು ಬೆಳೆಸಲಿಕ್ಕೆ ಬಳಸ್ಕೊಳ್ಬಹುದು. ರಕ್ತ ಕೆಟ್ಟೋದಾಗ ಚರ್ಮದಲ್ಲಿ ಸಮಸ್ಯೆಗಳಾಗತ್ತೆ, ಚರ್ಮದ ಇನ್ಫೆಕ್ಷನ್ ಆಗತ್ತೆ, ತುರಿಕೆ ಆಗತ್ತೆ, ಕಜ್ಜಿ ಆಗತ್ತೆ. ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಈ ಬಳ್ಳಿಯನ್ನು ಬಳಸ್ಕೊಳ್ಬಹುದು. ಈ ಬಳ್ಳಿ ಯಾವುದು ಮತ್ತು ಇದರ ಹೆಸರೇನು, ಇದನ್ನು ಹೇಗೆಲ್ಲ ಬಳಸ್ಕೊಳ್ಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಯೋಣ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೂ ತುಂಬಾ ಯೂಸ್ಫುಲ್ ಆಗಿದೆ. ಹಾಗಾಗಿ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಸ್ನೇಹಿತರೆ, ಈ ಬಳ್ಳಿಯನ್ನು ನೀವೇನು ನೋಡ್ತಾ ಇದ್ದೀರಾ, ಇದು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಇರಬಹುದು. ಇದರ ವಿಶೇಷತೆ ಏನು ಗೊತ್ತಾ, ಒಂದು ಚಿಕ್ಕ ತುಂಡನ್ನು ಬೇರೆ ಗಿಡದ ಮೇಲೆ ಹಾಕಿದರೆ ಸಾಕು, ಅದು ಬೆಳೀತಾ ಹೋಗುತ್ತೆ. ಹಾಗೂ ಇದಕ್ಕೆ ಯಾವುದೇ ರೀತಿಯ ಬೇರಾಗಿರ್ಬೋದು ಅಥವಾ ಕಾಂಡ ಆಗಿರ್ಬೋದು ಇರೋದಿಲ್ಲ. ಇದೊಂದು ರೀತಿ ದಾರ ಥರ ಗಿಡದ ಮೇಲೆ ಬೆಳೀತಾ ಹೋಗುತ್ತೆ. ಈ ಬಳ್ಳಿಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಸೊ ಇದನ್ನು ಆಕಾಶ ಬೇಲ್, ಆಕಾಶ ಬಳ್ಳಿ, ರಸಬಳ್ಳಿ, ಬದನಿಕೆ, ದೊಡ್ಡೇರ್ ಹಾಗೂ ಇಂಗ್ಲೀಷ್ನಲ್ಲಿ ಕಸ್ಕ್ಯೂಟ ಅಂತಲೂ ಕೂಡ ಕರೀತಾರೆ. ಮತ್ತು ಈ ಬಳ್ಳಿ ಅಮರ, ಸಾಯೋದೇ ಇಲ್ಲ. ಒಂದು ಸಾರಿ ಹಬ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಆ ಗಿಡ ಪೂರ್ತಿ ಆವರಿಸ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಅಮರ ಬೇಲ್ ಅಥವಾ ಅಮರ ಬಳ್ಳಿ ಅಂತಲೂ ಕೂಡ ಕರೀತಾರೆ. ಇದು ಹಳದಿ ಕಲರಲ್ಲಿರುತ್ತೆ ಹಾಗೂ ಸ್ವಲ್ಪ ಹಸಿರು ಮಿಶ್ರಿತ ಕಲರಲ್ಲಿ ಇರುತ್ತೆ. ಈ ಬಳ್ಳಿ ಗಿಡದ ಮೇಲೆ ಹಬ್ತಾ ಹೋದಾಗ ಗಿಡ ತಯಾರಿಸಿರುವಂತಹ ಆಹಾರವನ್ನು ತಿಂದು ಬದುಕು ಬಂದ ಈ ಬಳ್ಳಿಯಾಗಿದೆ. ಹಾಗಾಗಿ ಇದು ಈ ಇಡೀ ಗಿಡವನ್ನು ಕೂಡ ಆವರಿಸುತ್ತೆ. ಇವಾಗ ಈ ಬಳ್ಳಿಯ ಬಗ್ಗೆ ನಿಮಗೆ ಗೊತ್ತಾಗಿರ್ಬೋದು ಯಾವ ಬಳ್ಳಿ ಇದು ಅಂದ್ಬಿಟ್ಟು. ನಿಮ್ಮ ಸೈಡಲ್ಲಿ ಈ ಬಳ್ಳಿಯನ್ನು ಏನಂತ ಕರೀತಾರೆ ಅಂತ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಬಳ್ಳಿಗೆ ಬೀಜಗಳು ಆಗುತ್ತೆ ಹಾಗೂ ವೈಟ್ ಕಲರಿನ ಅಥವಾ ಬಿಳಿ ಕಲರಿನ ಹೂಗಳು ಕೂಡ ಆಗುತ್ತೆ. ಇದರ ಬೀಜ ಬಿದ್ದಾಗ ಮತ್ತೆ ಇದು ಚಿಗುರ್ತಾ ಹೋಗುತ್ತೆ ಹಾಗೂ ಇಡೀ ಬೇಲಿಗೆ ಇದು ಹರಡ್ತಾ ಹೋಗುತ್ತೆ. ಇವಾಗ ಈ ಬಳ್ಳಿಯನ್ನು ಸೊಂಟದ ನೋವು, ಮಂಡಿ ನೋವು, ಕೀಲುಗಳಲ್ಲಿ ನೋವು, ಸಂದುಗಳಲ್ಲಿ ನೋವಾದಾಗ ಯಾವ ರೀತಿಯಾಗಿ ಬಳಸ್ಕೊಳ್ಬಹುದು ಎಂಬುದನ್ನು ನೋಡೋಣ. ನೋಡಿ, ನಾನಿವಾಗ ಒಂದಿಷ್ಟು ಬಳ್ಳಿಯನ್ನು ಕಿತ್ಕೊಂಡು ತಂದಿದ್ದೀನಿ. ಸೊ ಇದು ನೋಡಿ ಹಳದಿ ಕಲರಲ್ಲಿದೆ, ಇದಕ್ಕೆ ಹೂ ಕೂಡ ಇದೆ. ಕೆಲವೊಂದು ಸಾರಿ ಹೂವು ಆಗಲ್ಲ, ಸೊ ಅದನ್ನು ಕೂಡ ನೀವು ಬಳಸ್ಕೊಳ್ಬಹುದು. ಸೊ ಇದನ್ನು ಎಷ್ಟು ಪ್ರಮಾಣದಲ್ಲಿ ಬಳಸ್ಕೋಬೇಕಂದ್ರೆ ಎರಡು ಮೂರು ಮುಷ್ಟಿಯಷ್ಟಾದರೆ ಸಾಕಾಗುತ್ತೆ. ಇವಾಗ ಸ್ವಲ್ಪ ನೀರನ್ನು ಬಿಸಿ ಮಾಡೋಕ್ಕೆ ಇಡೋಣ. ಈ ನೀರಲ್ಲಿ ನಾವು ಈ ಬಳ್ಳಿಯನ್ನು ಹಾಕೊಳ್ಳೋಣ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಾದರೆ ಜಾಸ್ತಿ ಪ್ರಮಾಣದಲ್ಲಿಯೂ ಕೂಡ ಮಾಡ್ಕೊಳ್ಬೋದು, ಯಾವುದೇ ಹಾನಿ ಆಗಲ್ಲ ಇದರಿಂದ. ಸೊ 1 ಲೀಟರ್ನಷ್ಟು ನೀರು ತೆಗೆದುಕೊಂಡ್ರೆ ಅರ್ಧ ಲೀಟರ್ಗೆ ಹಿಂಗ್ ಬೇಕು ಅಷ್ಟು ನೀವು ಇದನ್ನು ಕುದಿಸ್ಕೋಬೇಕಾಗತ್ತೆ. ಒಟ್ಟಿನಲ್ಲಿ ನೀರು ಚೆನ್ನಾಗಿ ಕುದ್ದು ರೆಡಿಯಾಗಬೇಕು. ನೋಡ್ತಾ ಇದ್ದಾರಲ್ವಾ, ಸೊ ಈ ಕುದಿತಾ ಇರುವಾಗ ಈ ನೀರಿನ ಕಲರು ಚೇಂಜ್ ಆಗುತ್ತೆ, ಹಳದಿ ಕಲರಿಗೆ ಟರ್ನ್ ಆಗುತ್ತೆ. ನೀವು ಹಾಕಿರುವಂತಹ ನೀರು ಅರ್ಧಕ್ಕೆ ಹಿಂಗ್ಬೇಕು, ಅಲ್ಲಿವರೆಗೆ ನೀವು ಇದನ್ನು ಕುದಿಸ್ಕೋಬೇಕಾಗತ್ತೆ. ಸೊ ಇವಾಗ ಇದರ ನೀರು ತಯಾರಾಗಿದೆ, ಕಷಾಯ ತಯಾರಾಗಿದೆ. ಇನ್ನೊಂದು ಪಾತ್ರೆಯಲ್ಲಿ ನಾನು ಸಾಸಿವೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಣ್ಣೆ ಸ್ವಲ್ಪ ಬಿಸಿಯಾದಾಗ ಈ ಬೇಲಿ ಇರುತ್ತಲ್ವಾ, ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಬಳಸಬೇಕಾಗತ್ತೆ. ಬೇಲಿಯನ್ನು ಹಾಗೆ ಕತ್ತರಿಯಿಂದ ಕಟ್ ಮಾಡಿಬಿಟ್ಟು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದರ ಕಲರು ಚೇಂಜ್ ಆಗ ಮತ್ತು ಈ ಬಳ್ಳಿ ಕರಿಕಲಾಗತ್ತೆ, ಅಲ್ಲಿವರೆಗೆ ನೀವು ಈ ಎಣ್ಣೆಯನ್ನು ಕುದಿಸ್ಕೋಬೇಕಾಗತ್ತೆ, ಕಾಯಿಸ್ಕೋಬೇಕಾಗತ್ತೆ. ಬಳ್ಳಿಯನ್ನು ಎಣ್ಣೆಯಲ್ಲಿ ಕಾಯಿಸಿದಾಗ ಬಳ್ಳಿಯಲ್ಲಿರುವಂತಹ ಎಲ್ಲ ಗುಣ ಕೂಡ ಎಣ್ಣೆಗೆ ಬರುತ್ತೆ. ಸೊ ಈ ಬಳ್ಳಿ ನೀವು ನೋಡ್ಬೋದು ಕರಿಕಲಾಗಿದೆ ಹಾಗೂ ಎಣ್ಣೆ ಕೂಡ ತಯಾರಾಗಿದೆ. ಇದನ್ನು ಕೂಡ ನಾವು ಸೋಸ್ಕೊಳ್ಳೋಣ ಹಾಗೂ ನೀರನ್ನು ಕೂಡ ಸೋಸ್ಕೊಳ್ಳೋಣ. ಸೊ ನೀರು ಸ್ವಲ್ಪ ಬಿಸಿನೇ ಇರಲಿ ಹಾಗೂ ಎಣ್ಣೆನೂ ಕೂಡ ಸ್ವಲ್ಪ ಬೆಚ್ಚಗಿರಲಿ. ಈ ಬಳ್ಳಿ ನಿಮಗೆ ಸ್ವಲ್ಪ ದಪ್ಪನೂ ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಬಳಸ್ಕೊಳ್ಬಹುದು. ಸೊ ಇವಾಗ ಮಂಡಿಗೆ ಯಾವ ರೀತಿಯಾಗಿ ನಾವು ಇದನ್ನು ಬಳಸ್ಕೊಳ್ಬಹುದು ಎಂಬುದನ್ನು ತೋರಿಸ್ತಾ ಇದ್ದೀನಿ. ಸೊ ಈ ನೀರು ಇರುತ್ತಲ್ವ, ಇವಾಗಷ್ಟೇ ನಾವು ಕಷಾಯ ತಯಾರಿಸ್ಕೊಂಡಿದ್ವಿ,
ಆ ನೀರಲ್ಲಿ ಒಂದು ಟವಲನ್ನು ಹಾಕಿಬಿಟ್ಟು ಅದ್ಕೊಳ್ಳಿ, ಹಾಗೂ ನಿಮ್ಮ ಮಂಡಿಯ ಮೇಲೆ ಇದನ್ನು ಈ ರೀತಿಯಾಗಿ ಇಡಬೇಕಾಗತ್ತೆ. ಅಂದರೆ ನಿಮ್ಮ ಮಂಡಿ ಸ್ವಲ್ಪ ಬೆಚ್ಚಗಾಗಬೇಕು. ಸೊ ಬೆಚ್ಚಗಾದಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ವಾತ ಸೇರಿಕೊಂಡ್ರೆ ಆ ವಾತ ಹೊರಗಡೆ ಹೋಗಲಿಕ್ಕೆ ಅಥವಾ ಅಲ್ಲಿರುವಂತಹ ವಾತ ಮೂವ್ ಆಗಲಿಕ್ಕೆ ಬೇರೆ ಕಡೆ ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೋಡಿ, ಈ ರೀತಿಯಾಗಿ ಟವಲನ್ನು ಅದ್ಬಿಟ್ಟು ನಿಮ್ಮ ಮಂಡಿಗಳಿಗೆ ನೀವು ಶಾಖವನ್ನು ಕೊಡಬೇಕಾಗತ್ತೆ. ಈ ರೀತಿಯಾಗಿ ಚೆನ್ನಾಗಿ ಶಾಖ ಕೊಡಿ. ಒಂದು 15 ನಿಮಿಷನಾದರೂ ನೀವು ಟವಲನ್ನು ನೀರಲ್ಲಿ ಅದ್ದಿ ಅದ್ದಿ ಶಾಖವನ್ನು ಕೊಡಬೇಕಾಗತ್ತೆ. ಆವಾಗ ನಿಮ್ಮ ಮಂಡಿಯಲ್ಲಿರುವಂತಹ ನೋವು ಕ್ಯೂರ್ ಆಗ್ತಾ ಬರುತ್ತೆ, ಜೊತೆಗೆ ನಿಮಗೆ ಒಳ್ಳೆಯ ರಿಲ್ಯಾಕ್ಸೇಷನ್ ಕೂಡ ಆಗುತ್ತೆ. ಸೊ ಒಂದು ಸೈಡಲ್ಲಿ ಟವಲು ತಣ್ಣಗಾದರೆ ಇನ್ನೊಂದು ಸೈಡಲ್ಲಿ ಇದನ್ನು ಟರ್ನ್ ಮಾಡಿಕೊಂಡು ನೀವು ಶಾಖವನ್ನು ಕೊಡಬಹುದು. ಒಟ್ಟಿನಲ್ಲಿ ನೀರು ತಣ್ಣಗಾಗುವವರೆಗೆ ಅಥವಾ 15 ನಿಮಿಷದವರೆಗೆ ಶಾಖ ಕೊಟ್ಟರೆ ಸಾಕಾಗತ್ತೆ. ಸೊ ಎಲ್ಲೆಲ್ಲಿ ನಿಮಗೆ ನೋವಾಗುತ್ತೋ ಅಲ್ಲೆಲ್ಲ ನೀವು ಈ ಟ್ರೀಟ್ಮೆಂಟನ್ನು ಮಾಡ್ಕೊಳ್ಬಹುದು. ಅಥವಾ ದೊಡ್ಡದಾಗಿರುವಂಥ ಪ್ಲೇಟನ್ನು ಮಂಡಿಯ ಕೆಳಗಡೆ ಇಟ್ಕೊಂಡು ಮೇಲಿಂದ ನೀವು ಈ ನೀರನ್ನು ಮಂಡಿಗಳಿಗೆ ಸುರಿಬೇಕಾಗತ್ತೆ. ಸೊ ನೋಡಿ, ಈ ರೀತಿಯಾಗಿ ಸುರಿದಾಗ ಏನಾಗುತ್ತೆ, ಒಳ್ಳೆಯ ರಿಲ್ಯಾಕ್ಸೇಷನ್ ಬರುತ್ತೆ, ಹಾಗೂ ಮಂಡಿ ನೋವು ಕೂಡ ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿಯೂ ಕೂಡ ನೀವು ಬಾತ್ರೂಮಲ್ಲಿಯೂ ಕೂಡ ಮಾಡ್ಕೊಳ್ಬಹುದು. ಸೊ ನೋಡಿ, ನೀವೇ ಮಾಡ್ಕೊಳ್ಬಹುದು, ಬೇರೆಯವರ ಹೆಲ್ಪ್ ಬೇಕಾಗಿರೋದಿಲ್ಲ ನಿಮಗೆ. ಸ್ವಲ್ಪ ಸ್ವಲ್ಪವಾಗಿ ಈ ರೀತಿಯಾಗಿ ನೀರನ್ನು ಹಾಕ್ಕೊಳ್ಳಿ. ನೀರು ಸ್ವಲ್ಪ ಬಿಸಿನೇ ಇರುತ್ತೆ, ಹಾಗಾಗಿ ನೋಡಿಕೊಂಡು ಬಳಸ್ಕೊಳ್ಳಿ. ನಿಮಗೆ ಎಷ್ಟು ಬಿಸಿಯನ್ನು ತಡಿಲಿಕ್ಕೆ ಸಾಧ್ಯನೋ ಅಷ್ಟು ಬಿಸಿ ನೀರನ್ನು ನೀವು ಮಾಡಿಕೊಂಡು ಬಳಸ್ಕೊಳ್ಬಹುದು. ನಂತರ ಏನು ಮಾಡಬೇಕು, ಇವಾಗ ಎಣ್ಣೆ ತಯಾರಿಸ್ಕೊಂಡಿದ್ದೀವಿ, ಎಣ್ಣೆ ಕೂಡ ಬೆಚ್ಚಗಿರಬೇಕು. ಆ ಎಣ್ಣೆಯನ್ನು ನಿಮ್ಮ ಮಂಡಿಗಳಿಗೆ ಹಚ್ಚಿಬಿಟ್ಟು ನೀವು ಮಸಾಜನ್ನು ಕೊಡಬೇಕಾಗತ್ತೆ. ಸೊ ಒಂದು ವೇಳೆ ನಿಮ್ಮ ಮಂಡಿಗಳಿಗೆ ನೀರಿದ್ದರೆ ಅದನ್ನು ಸ್ವಲ್ಪ ಒರೆಸ್ಕೊಳ್ಳಿ. ಒರೆಸ್ಬಿಟ್ಟು ಅದರ ಮೇಲಿಂದ ನೀವು ಎಣ್ಣೆಯನ್ನು ಹಚ್ಕೊಳ್ಳಿ. ಈ ಎಣ್ಣೆಯನ್ನು ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮಂಡಿಗಳಿಗೆ ಬಲ ಬರುತ್ತೆ, ಹಾಗೂ ನೋವು ಕೂಡ ಕಡಿಮೆ ಆಗುತ್ತೆ. ತುಂಬಾ ಒಳ್ಳೆಯ ಟ್ರೀಟ್ಮೆಂಟ್ ಇದು, ನೀವು ಮಾಡಬಹುದು. ಅದಲ್ಲದೆ ನೀವು ಮಂಡಿಗಳಿಗೆ ಚೆನ್ನಾಗಿ ಹಚ್ಚಿಬಿಟ್ಟು ಮಸಾಜ್ ಮಾಡಬೇಕಾಗತ್ತೆ. ಜೋರಾಗಿ ಉಜ್ಜಿ ಉಜ್ಜಿ ಮಸಾಜ್ ಕೊಡಬೇಡಿ, ಹಗುರವಾದ ಕೈಗಳಿಂದ ಮಸಾಜನ್ನು ನೀವು ಕೊಡಬಹುದು. ಸೊ ದೇಹದ ಯಾವುದೇ ಪಾರ್ಟಲ್ಲಿಯೂ ಕೂಡ ನಿಮಗೆ ನೋವಿದ್ದರೆ ಸೊ ನೀವು ಈ ರೀತಿಯಾಗಿ ಮಸಾಜ್ ಕೊಡ್ಬೋದು. ಒಂದು ವೇಳೆ ನಿಮಗೆ ಜಾಸ್ತಿನೇ ಮೈಕೈ ನೋವಿದ್ದರೆ ನೀವು ಸ್ನಾನದ ನೀರಿಗೆ ಈ ಬಳ್ಳಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನು ಸ್ನಾನಕ್ಕೆ ಎಷ್ಟು ಯೋಗ್ಯನೋ ಅಷ್ಟು ನೀವು ತಣಿಸ್ಬಿಟ್ಟು ಸ್ನಾನ ಮಾಡೋದ್ರಿಂದ ಮೈಕೈ ನೋವೆಲ್ಲ ಕಡಿಮೆ ಆಗುತ್ತೆ. ಸೊ ತುಂಬಾ ಒಳ್ಳೆಯ ಟ್ರೀಟ್ಮೆಂಟು. ಗಂಟು ಗಂಟುಗಳಲ್ಲಿ ನೋವಾಗಿರ್ಬೋದು, ಸಂಧಿ ಸಂಧಿಗಳಲ್ಲಿ ನೋವಾಗಿರ್ಬೋದು, ಕೈ ಕಾಲುಗಳಲ್ಲಿ ಪಾದಗಳಲ್ಲಿ ನೋವಿದ್ರೂ ಕೂಡ ನೀವು ಈ ಟ್ರೀಟ್ಮೆಂಟನ್ನು ಸುಲಭವಾಗಿ ಮಾಡ್ಕೊಳ್ಬಹುದು. ಸೊ ಮಸಾಜನ್ನು ಒಂದು 10 ನಿಮಿಷದವರೆಗೆ ನೀವು ಮಾಡಿ, ಸೊ ಹಗುರವಾದ ಕೈಗಳಿಂದ ಈ ರೀತಿಯಾಗಿ ಮಸಾಜ್ ಮಾಡಿಬಿಟ್ಟು ಮೇಲಿಂದ ನೀವು ಒಂದು ಟವಲನ್ನಾದರೂ ಕಟ್ಕೊಳ್ಳಿ ಅಥವಾ ಬಟ್ಟೆಯನ್ನಾದರೂ ಸುತ್ತಕೊಳ್ಳಿ. ಯಾಕಂದರೆ ಮಂಡಿಗಳಿಗೆ ಗಾಳಿ ತಾಗಬಾರ್ದು, ತಣ್ಣಗಿನ ಗಾಳಿ ತಾಗಿದ್ರೆ ಮತ್ತೆ ನೋವಾಗುತ್ತೆ. ಹಾಗಾಗಿ ನೀವು ಬಟ್ಟೆಯನ್ನು ಕಟ್ಕೊಳ್ಳಿ ಈ ರೀತಿಯಾಗಿ. ಸೊ ಈ ಟ್ರೀಟ್ಮೆಂಟನ್ನು ನೀವು ರಾತ್ರಿ ಕೂಡ ಮಾಡ್ಬೋದು. ರಾತ್ರಿ ಮಾಡಿಬಿಟ್ಟು ಬಟ್ಟೆ ಕಟ್ಟಿಬಿಟ್ಟು ನೀವು ಬೆಳಿಗ್ಗೆ ಆ ಬಟ್ಟೆಯನ್ನು ತೆಗಿಬಹುದು. ಸೊ ನೋಡಿ, ರಾತ್ರಿ ಮಾಡಿದಾಗ ಒಳ್ಳೆಯ ರಿಲ್ಯಾಕ್ಸೇಷನ್ ಬರುವುದರ ಜೊತೆಗೆ ಒಳ್ಳೆಯ ನಿದ್ದೆ ಕೂಡ ಬರುತ್ತೆ. ತುಂಬ ಜನರಿಗೆ ರಕ್ತ ಶುದ್ಧಿ ಇಲ್ಲದೇ ಇದ್ದಾಗ, ರಕ್ತ ಕೆಟ್ಟೋದಾಗ ಮೈಕೈ ಎಲ್ಲ ತುರಿಸುತ್ತೆ, ತುರಿಕೆ ಆಗ್ತಾ ಇರುತ್ತೆ. ಆವಾಗ ಈ ಬಳ್ಳಿ ಇರುತ್ತಲ್ವ, ಅಮರಬೇಲೆ, ಸೊ ಅದನ್ನು ಕುಟ್ಕೊಂಡು ರಸವನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಕುಟ್ಬಿಟ್ಟು ಈ ರಸವನ್ನು ಎಲ್ಲೆಲ್ಲಿ ನಿಮಗೆ ತುರಿಕೆ ಆಗ್ತಾ ಇದೆಯೋ ಅಲ್ಲೆಲ್ಲ ನೀವು ಹಚ್ಕೊಳ್ಳೋದ್ರಿಂದ ತುರಿಕೆ ಎಲ್ಲ ಕಡಿಮೆ ಆಗುತ್ತೆ. ಸೊ ಫ್ರೆಂಡ್ಸ್, ತಿಳ್ಕೊಂಡಲ್ವಾ ಈ ಬಳ್ಳಿಯನ್ನು ನಾವು ಯಾವೆಲ್ಲ ರೀತಿಯಲ್ಲಿ ಉಪಯೋಗಿಸ್ಕೋಬೋದು ಅಂತ? ಕೆಲವೊಮ್ಮೆ ನಮಗೆ ಈ ಥರ ನಮ್ಮ ಅಕ್ಕಪಕ್ಕದಲ್ಲಿ ಈ ಥರ ಬಳ್ಳಿ ಇದ್ದರೂ ಕೂಡ ನಮಗೆ ಗೊತ್ತೇ ಆಗಲ್ಲ ಇದನ್ನು ಹೇಗೆ ಬಳಸಬೇಕು ಅಂದ್ಬಿಟ್ಟು, ಕಳೆಗಿಡ ಅಂದ್ಬಿಟ್ಟು ನಾವು ಅದನ್ನು ಎಷ್ಟೋ ಸಾರಿ ಕಿತ್ತು ಬಿಸಾಡ್ತೇವೆ. ಇಂತಹ ಬಳ್ಳಿ ಗಿಡಗಳನ್ನು ನಾವು ನಮಗೋಸ್ಕರ ಔಷಧಿಯಾಗಿ ಬಳಸ್ಕೊಳ್ಬಹುದು. ಯಾವುದೇ ರೀತಿಯ ಖರ್ಚು ನಿಮಗೆ ಆಗಲ್ಲ ಇದರಿಂದ, ಹಾಗೂ ಸುಲಭವಾಗಿ ನಮ್ಮ ನೋವುಗಳನ್ನು ಕಡಿಮೆ ಮಾಡಿಕೊಳ್ಬಹುದು. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ನಾಲೆಜು ತುಂಬ ಜನರಿಗೆ ಗೊತ್ತಿಲ್ಲ, ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ತರಹದ ಯುನೀಕ್ ಆಗಿರುವಂತಹ ಗಿಡಗಳ ಬಗ್ಗೆ, ಬಳ್ಳಿಗಳ ಬಗ್ಗೆ ನನ್ನ ಚಾನಲ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನಾನು ಹಾಕಿದ್ದೀನಿ, ದಯವಿಟ್ಟು ಆ ವಿಡಿಯೋಗಳನ್ನು ಕೂಡ ನೋಡಿ. ಸೊ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.